ವರ್ಷ ಭಾರತ ಸ್ವಾತಂತ್ರ್ಯದ 25ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಈ ಸಂದರ್ಭದಲ್ಲಿ ದೇಶದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದೇಶಕ್ಕಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದ ಹುತಾತ್ಮರಿಗೆ ಗೌರವ ಸಲ್ಲಿಸಲು ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಏತನ್ಮಧ್ಯೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಶಾಲಾ ಪಠ್ಯಕ್ರಮದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಅದರಂತೆಯೇ ರಕ್ಷಣಾ ಸಚಿವಾಲಯದೊಂದಿಗಿನ ತನ್ನ ಪ್ರಯತ್ನಗಳನ್ನು ಭಾಗವಾಗಿ ಶಿಕ್ಷಣ ಸಚಿವಾಲಯವು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಭಾರತೀಯ ಸೈನಿಕರ ಶೌರ್ಯದ ಕಥೆಗಳನ್ನು ಸೇರಿಸುತ್ತದೆ. ಅಂದಹಾಗೆ ಆಜಾದಿ ಕಾ ಅಮೃತ ಮಹೋತ್ಸವದ ಭಾಗವಾಗಿ ಅಕ್ಟೋಬರ್ 21ರಿಂದ ನವೆಂಬರ್ 20, 2021ರವರೆಗೆ ದೇಶದಾದ್ಯಂತ 4,788 ಶಾಲೆಗಳ 8.04 ಲಕ್ಷ ವಿದ್ಯಾರ್ಥಿಗಳಿಗೆ ರೇಖಾಚಿತ್ರಗಳು, ಪ್ರಬಂಧಗಳು, ಕವಿತೆಗಳು ಮತ್ತು ಮಲ್ಟಿಮೀಡಿಯಾ ಪ್ರಸ್ತುತಿಗಳಿಗಾಗಿ ಸ್ಪರ್ಧೆಯನ್ನು ನಡೆಸಲಾಯಿತು. ಸ್ಪರ್ಧೆಯಲ್ಲಿ ಹಲವಾರು ಸುತ್ತಿನ ಮೌಲ್ಯಮಾಪನದ ನಂತರ 25 ವಿದ್ಯಾರ್ಥಿಗಳು ಆಯ್ಕೆ ಮಾಡಲಾಯಿತು ಮತ್ತು ಸೂಪರ್ 25 ಎಂದು ಘೋಷಿಸಲಾಯಿತು. ವೀರ್ಗಾಥ ಸ್ಪರ್ಧೆಯಲ್ಲಿ 25 ವಿಜೇತರನ್ನ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು ಶಾಲಾ ಪಠ್ಯಕ್ರಮದ ಬಗ್ಗೆ ಮಾತನಾಡಿದ್ರು. ಇನ್ನು ಇಂತಹ ಸ್ಪರ್ಧೆಗಳನ್ನ ಆಯೋಜಿಸೋದ್ರಿಂದ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಲು ಮತ್ತು ಶೌರ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ವೀರರಿಗೆ ದೇಶಭಕ್ತಿ ಮತ್ತು ಕೃತಜ್ಞತೆಯ ಪ್ರಜ್ಞೆಯನ್ನ ಬೆಳೆಸುವ ಕೀಲಿಕೈಯಾಗಿದೆ ಎಂದು ಹೇಳಿದ್ರು. ಈ ವೀರ ಯೋಧರ ಸಾಹಸಗಳ ಬಗ್ಗೆ ರಕ್ಷಣಾ ಸಚಿವಾಲಯದೊಂದಿಗೆ ಸಮರ್ಪಕದಲ್ಲಿದ್ದಾರೆ ಎಂದು ಪಠ್ಯ ಪುಸ್ತಕಗಳ ಉಲ್ಲೇಖಿಸುತ್ತವೆ. ನಮ್ಮ ಸೈನಿಕರ ಶೌರ್ಯ ಮತ್ತು ಭಾರತದ ಕಳೆದ 75 ವರ್ಷಗಳ ಶೌರ್ಯವನ್ನ ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸಲಾಗುವುದು. ಇದನ್ನು ಮಾಡುವ ಮೂಲಕ ಮಕ್ಕಳಿಗೆ ಬಾಲ್ಯದಿಂದಲೇ ನಮ್ಮನ್ನ ರಕ್ಷಿಸುವ ಸೈನಿಕರ ವೀರಗಾಥೆಗಳು ತಿಳಿಯಲಿವೆ ಎಂದು ಹೇಳಿದ್ರು.